ಅಂದರೆ ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ನಿಮಗೆ ಬ್ಯಾಡ್ ಇನ್ಸಿಡೆಂಟ್ಸ್ ಆಗಿದೆಯಾ? ನೀವೇನಾದರೂ ಸೋಲು ಅನುಭವಿಸಿದ್ದೀರಾ? ನೀವೇನಾದರೂ ಕೀಳರಿಮೆ ಅನುಭವಿಸಿದ್ದೀರಾ? ಶೋಷಣೆಗೊಳಗಾಗಿದ್ದೀರಾ? ಸೋಲ್ ಅಂತ ಹೇಳಲ್ಲ, ಆದರೆ ಅಮೇರಿಕಾದಲ್ಲಿ ವರ್ಣಭೇದ ನೀತಿ ಭಾಳ ಇದೆ. ಇವತ್ತಿಗೆ ನೀವು ಬಿಳಿಯೋರಾಗದೆ ನೀವು ನಮ್ಮ ಬಣ್ಣದವರು, ನಮ್ಮೆಲ್ಲರ ಬಣ್ಣದವರು ಅಥವಾ ಕರಿಯೋರಾಗಿದ್ದ ತಕ್ಷಣ ನಿಮ್ಮನ್ನು ನೋಡೋದೇ ಸೆಕೆಂಡ್ ಗ್ರೇಡ್ ಸಿಟಿಸನ್ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರು. ನನಗೆ ಅವತ್ತಿನ ರೀತಿಯಲ್ಲಿ ಅನೇಕ ರೀತಿಯ ಶೋಷಣೆ ಮಾಡ್ತಾ ಇದ್ರು, ಮತ್ತು ಹಿಂಸೆನೂ ಆಗ್ತಾಯಿತ್ತು, ಮಾನಸಿಕ ಹಿಂಸೆನೂ ಆಗ್ತದೆ, ದೈಹಿಕ ಹಿಂಸೆನೂ ಆಗಿದೆ. ಅಂದ್ರೆ ಅದರ ಜೊತೆ ನಮಗೆ ಅದಾದಾಗ ನಾವೇನೂ ತಪ್ಪು ಮಾಡಿಲ್ಲ, ಅವರೇನೂ ಒಳ್ಳೇದು ಮಾಡಿಲ್ಲ, ಇದು ಒಂದು ಸಾಮಾಜಿಕ ಒಂದು ವ್ಯವಸ್ಥಿತ ತಪ್ಪಂದಾಗ ನಾವೇನೇನು ಕಲ್ತಿರ್ತೀವಿ, ನಮಗೇನೇನು ಎಷ್ಟೋ ಅನುಕೂಲಗಳಿರುತ್ತೆ, ಅದನ್ನು ನಾನು ಕರ್ನಾಟಕಕ್ಕೆ ಬಂದು ನಾವೆಲ್ಲರೂ ಸರಿ ಸಮಾನ ಮಾಡಬೇಕು ಅಂತ ಹೊರಟಿದ್ದೀವಿ ಅಷ್ಟೇ. ಬಹಳ ವಿಚಿತ್ರ ಅನ್ಸಲ್ವಾ? ಹೇಳಿ. ಅಮೇರಿಕಾದಲ್ಲಿ ಹುಟ್ಟಿರಿ, ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತೀರಿ, ಅಲ್ಲಿಯ ಪ್ರಾಬ್ಲಮ್ಗಳನ್ನು ತಲೆಯಲ್ಲಿ ಹೊತ್ಕೊಂಡು ಕರ್ನಾಟಕದಲ್ಲಿ ಸರಿ ಮಾಡ್ತೀನಿ, ಭಾರತದಲ್ಲಿ ಸರಿ ಮಾಡ್ತೀನಿ ಅನ್ನೋ ಒಂದು ವಿಚಾರ ಇದೆಯಲ್ಲ. ರಾಘವ ಸೂರ್ಯ ಅವರೇ, ಭೇದ ಭಾವನೆ ತಂದು ನೀವು ಹಿಂದೂಯಿಸಂ ಕಂಪೇರ್ ಮಾಡಿ ಮಾತಾಡ್ತೀರಿ. ಹಿಂದೂಯಿಸಂ ಅನ್ನೋ ಪದ ನಾನು ಇವತ್ತಿಗೂ ನೀವು ಬಳಸದಂಗ ನಾನು ಇವಾಗ ಬಳಸಿಲ್ಲ. ಈ ಮುಂಚೆ ನಾನು ಮುಂಚೆ ನೀವು ಹಿಂದುತ್ವದ ಬಗ್ಗೆ ಬಳಸಿಲ್ಲ. ನನ್ನ ಹಿಂದುತ್ವ ಬೇರೆ, ಹಿಂದೂಯಿಸಂ ಬೇರೆ. ಹಿಂದುತ್ವ ಅನ್ನೋದು 100 ವರ್ಷದ ಬೇರೆ. ನಾನು ಕುತೂಹಲದಿಂದ ಕೇಳ್ತಾ ಇದ್ದೀನಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಂದುತ್ವ, ಹಿಂದೂಯಿಸಂ ಆರ್ ಹಿಂದೂ? ನಮ್ಮ ಹೋರಾಟ ಅಸಮಾನತೆ ವಿರುದ್ಧ. ನಾವು ಯಾವ ಧರ್ಮದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಾವ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಾವ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಹೋರಾಟ ಅಸಮಾನತೆ ವಿರುದ್ಧ. ಅಸಮಾನತೆ ಹೋರಾಟ ಅದು ಕರ್ನಾಟಕ ಸೀಮಿತ ಅಲ್ಲ, ಅದು ಭಾರತ ಸೀಮಿತ ಅಲ್ಲ, ಅದು ಯೂನಿವರ್ಸಲ್ ಸ್ಟ್ರಗಲ್, ಅದು ಹ್ಯೂಮನ್ ಸ್ಟ್ರಗಲ್. ಅದು ಆ ಹೋರಾಟಕ್ಕೆ ಸೇರ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಅಮೇರಿಕನಲ್ಲಿರೋ ಫಾರಿನ್ ಪಾಲಿಸಿ, ಅಮೇರಿಕ ಗೌರ್ಮೆಂಟ್ ಮಾಡೋ ಫಾರಿನ್ ಪಾಲಿಸಿ ಎಷ್ಟೋ ನಾನು ಪ್ರಶ್ನೆ ಇವತ್ತಿಗೂ ಮಾಡಿದ್ದೀನಿ, ಅಮೇರಿಕದಲ್ಲೂ ಇದು ಪ್ರಶ್ನೆ ಮಾಡಿದ್ದೀನಿ. ಆ ಕಾರಣಕ್ಕೆ ನನ್ನ ಅಮೇರಿಕದಲ್ಲೂ ಅವರು ಎಷ್ಟೋ ಕೆಟ್ಟದ್ದು ಹೇಳ್ತಾರೆ, ಹೇಳಿ. ನಾವು ಪ್ರಶ್ನೆ ಮಾಡದೇ ಮಾಡ್ತೀವಿ. ಅಮೇರಿಕ, ನೀವು ಒಬ್ಬ ಅಮೇರಿಕ ಪ್ರಜೆಯಾಗಿ ಭಾರತದಲ್ಲಿ ಈ ಮಟ್ಟದ ಹೋರಾಟವನ್ನು ಮಾಡಿ ಅರಾಜಕತೆ ಸೃಷ್ಟಿ ಮಾಡ್ತಿದ್ದೀರಿ ಎನ್ನುವ ಆರೋಪವನ್ನು ಎದುರಿಸ್ತಾ ಇದ್ದಾಗ ಈ ನಿಮ್ಮ ಹೋರಾಟ ಅತಿರೇಕ ಅಂತ ಅನ್ನಿಸ್ಲಿಲ್ವ ನಿಮಗೆ? ಇವತ್ತಿನ ದಿನ ನಮಗೆ ವಿರೋಧ ಬರ್ತಾ ಇದೆ ಅಂದರೆ ಯಾಕೆ ವಿರೋಧ ಬರ್ತಾ ಇದೆ? ಯಾಕಂದರೆ ನಾವು ಸತ್ಯದ ಪರವಾಗಿ ನಿಂತಿದ್ದೀವಿ. ನಿಮ್ಮ ಮಾತಿನ ಪ್ರಕಾರ ಇಲ್ಲಿರುವಂಥವರು, ಇಲ್ಲಿ ಸಮಸ್ಯೆಗಳನ್ನು ನೋಡಿದಂಥವ್ರು, ಹೋರಾಡ್ತಾ ಇರುವಂಥವ್ರಿಗೆ ಇದರ ಬಗ್ಗೆ ಅರಿವಿಲ್ಲ. ನೀವು ಮಾತ್ರ ಹೋರಾಟಗಾರರು. ನಾನು ಮಾತ್ರ ಹೋರಾಟಗಾರ ಅಲ್ಲ. ನನಗೆ ಜಾಸ್ತಿ ಸವಲತ್ತು ಸಿಕ್ಕಿದೆ, ನನಗೆ ಜಾಸ್ತಿ ಪ್ರಚಾರ ಸಿಕ್ಕಿದೆ, ನನಗೆ ಜಾಸ್ತಿ ಸಿನಿಮಾಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಕ್ಕಿದೆ, ಅದಕ್ಕೆ ನನಗೆ ಜಾಸ್ತಿ ಗುರುತಾಗಿದೆ. ನಾನು ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿರೋದಲ್ಲ, ಮೂಲ ಮೂಲೆಯಲ್ಲಿ ಕರ್ನಾಟಕದ ಮೂಲ ಮೂಲೆಯಲ್ಲಿ ಇದೇ ಸಮಾನತಾವಾದಿ ಹೋರಾಟಗಾರರು ಇದ್ದಾರೆ. ಅವರಿಂದ ನಾನು ದಿನನಿತ್ಯ ಕಲ್ತ್ಕೊತಾ ಇದ್ದೀನಿ. ಇದು ನನ್ನ ಹೋರಾಟ ಅಲ್ಲ, ಇದು ನಮ್ಮೆಲ್ಲರ ಹೋರಾಟ. ನಮ್ಮನ್ನು 7 ದಿನ ಜೈಲಲ್ಲಿ ಬಂಧಿಸಿದ್ರು, ನಮ್ಮನ್ನು ಎಲ್ಲೋ ಒಂದು ಕಡೆ ವಯಲೇಷನ್ ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ 2 ಸಮುದಾಯಗಳ ವಿರುದ್ಧ ನಾನು ಮಾತಾಡಿಲ್ಲ. ನಾನು ಒಬ್ಬನೇ ಬೆಳಿಬೇಕಂತ ಆಸಕ್ತಿ ಇಲ್ಲ. ಸಮಾಜ ಒಬ್ಬ ಒಳ್ಳೆಯ ಕಲಾವಿದನಾಗಿರುವಂಥ ಚೇತನ್ ಕುಮಾರ್ಗೆ, ಅಲಿಯಾಸ್ ಅಹಿಂಸಾ ಚೇತನ್ ಅವರಿಗೆ, ಕನ್ನಡ ಚಿತ್ರರಂಗ ಎಷ್ಟು ಸಹಕಾರ ಕೊಡ್ತಾ ಇದೆ ಈ ನಿಮ್ಮ ಹೋರಾಟಕ್ಕೆ? ನಾನು ಮಾಡಿರೋ ಚಿತ್ರರಂಗದ ಕೊಡುಗೆ ಭಾಳ ಕಡಿಮೆ ಇದೆ. ಆದರೆ ಹಂಸಲೇಖ ಅನ್ನೋರು ಎಂಥ ಅದ್ಭುತವಾದ ಸಾಧನೆ ಮಾಡಿದರೆ, ಇವತ್ತು ಬದುಕಿರೋರಲ್ಲಿ ಎಲ್ಲರಿಗಿಂತ ಹೆಚ್ಚು ಕೊಡುಗೆ ಮಾಡಿರೋದು ಸುಳ್ಳಾಗಲ್ಲ ನಾನು ಹೇಳಿದ್ರೆ, ಹಂಸಲೇಖ ಅವರು ಸಾಹಿತ್ಯ ಸಂಗೀತದಲ್ಲಿ. ಇವತ್ತಿಗೆ ಅವರನ್ನು ಜೈಲಿಗೆ ಹಾಕಿ ಬಂಧಿಸೋ ಪ್ರಯತ್ನ ಬಂದಾಗ ನಾವು ನಿಂತ್ಕೊಂಡು ಮಾತಾಡಿದ್ವಿ. ಅಂದರೆ ನಿಮ್ಮ ಪ್ರಕಾರ ಸಿನಿಮಾ ರಂಗದಲ್ಲಿರೋರೆಲ್ಲರೂ ಹಂಸಲೇಖ ಅವರ ದ್ವೇಷಿಗಳ? ದ್ವೇಷಿಗಳಂತ ಹೇಳ್ತಾ ಇಲ್ಲ, ಹಂಸಲೇಖ ಸರ್ಗೆ ಅನ್ಯಾಯ ಆಗ್ತಿದ್ರು ಸಿನಿಮಾ ರಂಗದಲ್ಲಿ. ಎಲ್ಲ ಒಂದು ಕಡೆ ಧೈರ್ಯ ನನಗೆ ಕಾಣಿಸ್ಲಿಲ್ಲ, ಕಾಳಜಿ ನನಗೆ ಕಾಣಿಸ್ಲಿಲ್ಲ, ಹಂಸಲೇಖ ಸರ್ ಬಗ್ಗೆ ಗೌರವ ನನಗೆ ಕಾಣಿಸ್ಲಿಲ್ಲ. ಅದು ಒಂದು ರೀತಿ ಒಂದು ಸಿನಿಮಾ ರಂಗದ ಒಂದು ರೀತಿಯ ಸಮಸ್ಯೆ ಅಂತ ನನಗೆ ಕಾಣುತ್ತೆ. ಯಾಕಂದರೆ ಅವ್ರ ಸಮಾಜದ ಬಗ್ಗೆ ಕಾಳಜಿ ಇಲ್ಲ. ಬಂಡವಾಳ, ವ್ಯಾಪಾರ, ದುಡ್ಡು, ಹೆಸರು, ನಾನು ಬೆಳಿಬೇಕು, ಸಮಾಜ ಬೆಳೆಯೋದು ಮುಖ್ಯ. ಆ ಯೋಚನೆ ಇಟ್ಕೊಂಡ್ರೆ ಚೇತನ್ ಕುಮಾರಲ್ಲಿರುವಂಥ ಕಲಾವಿದ ಎಲ್ಲೂ ಬೆಳಕಿಗೆ ಬರ್ತಾ ಇಲ್ಲ, ಆದರೆ ಒಬ್ಬ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ ಮಾತ್ರ ಹೊರಗೆ ಬರ್ತಾ ಇದ್ದಾನೆ, ಯಾಕಿದು? ನಾನು ಸಿನಿಮಾ ರಂಗ ಸೇರಿದ್ದೆ ರಾಘವ ಸೂರ್ಯ ಅವರೇ, ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತ ಆಸಕ್ತಿ ಇರಲಿಲ್ಲ, ಇವತ್ತಿಗೂ ಇಲ್ಲ, ನನಗೆ ಆಸಕ್ತಿನೂ ಇಲ್ಲ, ಆಗೋ ಇಲ್ಲ. ನನ್ನ ಉದ್ದೇಶ ಇರೋದು ಸಿನಿಮಾದಿಂದ ನನಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ನಾನು ಪರಿಚಯ ಆದರೆ ನಮ್ಮ ವಿಚಾರಗಳನ್ನು ಪರಿಚಯಿಸ್ಬೋದಲ್ಲ. ನಿಮ್ಮ ಗುರಿ ಸಮಾಜದ ಸುಧಾರಣೆ ಆಗಿದ್ದರೆ, ಒಬ್ಬ ಒಳ್ಳೆಯ ಕಲಾವಿದ ಇನ್ನಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲೇ ಸಕ್ರಿಯನಾಗಿ ಪಾಲ್ಗೊಳ್ಬಹುದಾಗಿತ್ತು, ಇನ್ನಷ್ಟು ಜನಮೆಚ್ಚುಗೆ ಗಳಿಸ್ಬೋದಾಗಿತ್ತು, ಇನ್ನಷ್ಟು ಜನಮನ್ನಣೆ ಗಳಿಸ್ಬೋದಾಗಿತ್ತು. ರಾಘವ ಸೂರ್ಯವರೇ, ಖಂಡಿತ ಇನ್ನಷ್ಟು ಜನಮನ್ನಣೆ ಗಳಿಸ್ಬೋದಾಗಿತ್ತು. ಆದರೆ ಅದರಿಂದ ನನಗೆ ಲಾಭ ಆಗ್ತಾಯಿತ್ತು, ನನ್ನ ಪರ್ಸ್ನಲ್ ಬೆನಿಫಿಟ್ ಆಗ್ತಾಯಿತ್ತು. ಆದರೆ ನನ್ನಲ್ಲಿರೋ ಸಮಾಜದ ಅನ್ಯಾಯದ ವಿರುದ್ಧ ಕೂಗು, ನನ್ನಲ್ಲಿರೋ ಒಂದು ರೀತಿ ವಿಚಾರದ ಬಗ್ಗೆ ನನಗೆ ಚರ್ಚೆ ಮಾಡಬೇಕಾಗಿರೋದು, ಜನರಿಗೆ ತಲುಪಿಸಬೇಕಾಗಿರೋ ಸಂದೇಶಗಳು, ಇದನ್ನು ನಾನು ಬಾಯಿ ಮುಚ್ಕೊಂಡು ಕೂತಿರಬೇಕು. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಇವತ್ತಿಗೂ ನಾನು ಸಿನಿಮಾ ರಂಗದಲ್ಲೇ ಇದ್ದೀನಿ, ಇವತ್ತಿಗೂ ನಾನು ತೆಲುಗುನಲ್ಲಿ ಮಾಡ್ತಾ ಇದ್ದೀನಿ, ಎಷ್ಟೋ ಆಫರ್ಗಳು ಬರ್ತಾ ಇದೆ, ನಾನು 2 ಸಿನಿಮಾ ರಿಲೀಸ್ ಆಗಿದೆ, ನಾನು ಮಾಡ್ತೀನಿ. ಬಟ್ ನಾನು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ
ನಾನೇನು ಸಿನಿಮಾ ರಂಗ ಬಿಟ್ಟೋಗ್ತೀನಿ ಅಂತ ಹೇಳಲಿಲ್ಲ, ನಾನು ವಿಚಾರಗಳು ಹೇಳಕ್ಕೆ ಶುರು ಮಾಡಿದೆ. ಸಿನಿಮಾ ರಂಗ ಒಂದು ನಾನು ಯೋಚನೆ ಮಾಡಿದ್ದು ಅದು ಒಂದು ಕಲೆ ಮಾಧ್ಯಮ ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡ್ಕೊಂಡ್ಬಂದೆ. ಇವತ್ತಿಗೂ ನನ್ನ ಅನಿಸಿಕೆ ಕಲೆ ಬಗ್ಗೆ ನನಗೆ ಭಾಳ ಪ್ರೀತಿ ಇದೆ. ಆದರೆ ಸಿನಿಮಾ ರಂಗ ಇಸ್ ಅ ಕಮರ್ಷಿಯಲ್ ಮಾಧ್ಯಮ, ವ್ಯಾಪಾರ ಅದು.